ದುನಿಯಾ ವಿಜಯ್ ಕುಟುಂಬದ ಸ್ಟೋರಿ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದೀಗ ನನ್ನ ಅಪ್ಪನೇ ನನಗೆ ಹೊಟ್ಟೆ ಮೇಲೆ ಜಾಡಿಸಿ ಬದ್ದಿದ್ದಾರೆ ಅಂಥೇಳಿ ದುನಿಯಾ ವಿಜಯ್ ಅವರ ಮಗಳು ಮೋನಿಕಾ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾಯಿ ನಾಗರತ್ನ ವಿರುದ್ಧ ಸುಳ್ಳು ಹೇಳಿಕೆ ಕೊಡುವಂತೆ ನಮಗೆ ಒತ್ತಾಯವನ್ನು ಹಾಕ್ತಾನೆ ಬರ್ತಾ ಇದ್ರು. ಆಮೇಲೆ ನನ್ನ ಹೊಟ್ಟೆ ಮೇಲೆ ದುನಿಯಾ ವಿಜಯ್ಯವರೇ ಹೊಡೆದಿದ್ದಾರೆ ಒದ್ದಿದ್ದಾರೆ ಅಂಥೇಳಿ ಇದೀಗ ದುನಿಯಾ ವಿಜಯ್ಯವರ ಮಗಳು ಮೋನಿಕಾ ಹೇಳಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾನು ಮತ್ತು ತಂಗಿ ಮೋನಿಷಾ ಒಪ್ಪದೇ ಇದ್ದದ್ದಕ್ಕೆ ನಮ್ಮನ್ನು ಮನೆಯಿಂದ ಹೊರಹಾಕಿದ್ದಾರೆ. ಉಟ್ಟ ಬಟ್ಟೆಯಲ್ಲೇ ಹೊರಹಾಕಿದ್ದ ಕಾರಣ ಬಟ್ಟೆ ತರಲಿಕ್ಕೆ ಅಪ್ಪನ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ವಿಜಿ ಕೀರ್ತಿ ಎಲ್ಲ ಸೇರಿಕೊಂಡು ಒಟ್ಟು 5 ಜನ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಹೊಡೆದ್ರು ಅಂಥೇಳಿ ಮೋನಿಕಾ ಮಾತನಾಡಿದ್ದಾರೆ. ಮಾಧ್ಯಮಗಳಿಗೆ ಕೊಟ್ಟಿರ್ತಕ್ಕಂಥ ವಿಡಿಯೋ ಹಲ್ಲೆ ನಂತರ ರೆಕಾರ್ಡ್ ಮಾಡಿರೋದು, ಹಲ್ಲೆಗೆ ಮುಂಚೆ ರೆಕಾರ್ಡ್ ಮಾಡಿದ್ದಲ್ಲ ಅದು. ಮಾಧ್ಯಮಗಳಲ್ಲಿ ಆ ವಿಡಿಯೋ ಬರ್ತಾ ಇದೆಯೋ, ನಾನು ಕಲ್ಲೆತ್ಕೊಂಡು ಹೋಗಿರೋದು, ಅಲ್ಲಿರೋ ಮನೆ ಕುಟ್ಟಿದೆ ಅಂತ ಏನು ಬರ್ತಾ ಇದೆಯೋ, ಈ ವಿಡಿಯೋ ನನಗೆ ಚೆನ್ನಾಗಿ ಹೊಡೆದ ಮೇಲೆ ರೆಕಾರ್ಡ್ ಮಾಡಿರೋದೇ ಹೊರತು ಅದಕ್ಕಿಂತ ಮುಂಚಿನ ವಿಡಿಯೋ ರೆಕಾರ್ಡ್ ಇದಲ್ಲ ಅಂಥೇಳಿ ಮೋನಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಗೇಟ್ನಿಂದ ಹೊರಗಡೆ ನನ್ನ ಹಾಕಿದ ಬಳಿಕ ಕೋಪದಿಂದ ಬಂದು ನಾನು ಬಾಗಿಲು ಬಡದಿರೋದು ಹೌದು, ಅವರು ನನಗೆ ಬೈದಿರುವಂತೆ ನಾನು ಕೂಡ ಅವರಿಗೆ ಹಿಂದಿರುಗಿಸಿ ಬೈದಿದ್ದೇನೆ ಅಂಥೇಳಿ ಸುವರ್ಣ ನ್ಯೂಸ್ಗೆ ದುನಿಯಾ ವಿಜಯ್ ಅವರ ಮಗಳು ಮೋನಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮೊದಲಿಗೆ ದುನಿಯಾ ವಿಜಿ ಮತ್ತು ನಾಗರತ್ನ ಅವರ ನಡುವೆ ಸಾಕಷ್ಟು ಘರ್ಷಣೆ ಇತ್ತು. ಆನಂತರದಲ್ಲಿ ಅದೇ ಸಂದರ್ಭದಲ್ಲಿ ಮತ್ತೆ ಅವರು ಪ್ಯಾಚಪ್ ಆಗಿದ್ದರು ಅಂತ ಕೇಳ್ಪಟ್ಟಿದ್ವಿ. ಮತ್ತೆ ಒಂದು ಜಗಳ ಆಯಿತು. ಈ ನಡುವೆ ದುನಿಯಾ ವಿಜಿ ಅವರು ಜೈಲಿಗೆ ಹೋಗಿದ್ದಾಗ ಕೀರ್ತಿಗೌಡ ಮತ್ತು ನಾಗರತ್ನ ಅವ್ರ ನಡುವೆ ಕೂಡ ಒಂದಷ್ಟು ಜಗಳ ಆಗಿತ್ತು. ಅಲ್ಲಿ ಅವರು ಹೊಡೆದ್ರು ಇವರು ಹೊಡೆದ್ರು, ಕಂಪ್ಲೇಂಟ್ ಕೂಡ ಆಯಿತು, ಇದು ನೋಡಿದ್ವಿ. ಈಗ ದುನಿಯಾ ವಿಜಿ ಅವರ ಮಗಳ ಸರದಿ ನನ್ನ ಮೇಲೆ ದುನಿಯಾ ವಿಜಿ ಅವರು ಜೊತೆಗೆ ಕೀರ್ತಿ ಆನಂತರದಲ್ಲಿ 5 ಜನ ಎಲ್ಲ ಸೇರಿಕೊಂಡು ನನಗೆ ಹೊಡೆದಿದ್ದಾರೆ ಅಂತ ಕೂಡ ಸುವರ್ಣ ನ್ಯೂಸ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದೀಗ ಸುವರ್ಣ ನ್ಯೂಸ್ಗೆ ಮೋನಿಕಾ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ, ನೋಡಿ ನೀವೇನು ನೋಡ್ತಾ ಇದ್ದೀರಲ್ಲ, ಈಗ ಕಲ್ಲು ಎತ್ಕೊಂಡು ನಾನು ಬಾಗಿಲಿಗೆ ಬಡ್ದಿದ್ದೀನಿ ಅಂಥೇಳಿ. ಇದಕ್ಕೆ ಮುಂಚೆನೆ ದುನಿಯಾ ವಿಜಿ ಮತ್ತು 5 ಎಲ್ಲ ಸೇರಿಕೊಂಡು ನನಗೆ ತುಂಬ ಜೋರಾಗಿ ಹೊಡೆದಿದ್ದರು, ಹೊಟ್ಟೆ ಮೇಲೆ ಕೂಡ ಒದ್ದಿದ್ದಾರೆ ನನಗೆ ಅಂತ ಕೂಡ ಆರೋಪವನ್ನು ಮಾಡಿದ್ರು. ಅದಾದ ಮೇಲೆ ಅವರು ನನಗೆ ಬೈದಿದ್ದಾರೆ, ನಾನು ಬೈದಿದ್ದೀನಿ, ನನಗೆಲ್ಲ ಈ ಸಿಟ್ಟಿತ್ತಲ್ಲ ಅದಕ್ಕೆ ಹೋಗಿ ಬಾಗಿಲು ಬಡ್ದಿದ್ದೇನೆ ವಿನಃ ಇದು ನನಗೆಲ್ಲ ಹೊಡೆದಾದ್ಮೇಲೆ ರೆಕಾರ್ಡ್ ಮಾಡಿರೋ ವಿಡಿಯೋ ಇದು, ಅದಕ್ಕಿಂತ ಮುಂಚಿನ ವಿಡಿಯೋ ಇದಲ್ಲ. ನನ್ನನ್ನು ಆಚೆ ಹಾಕ್ತಾರೆ ಇವರು, ಆಚೆ ಹಾಕಿದ್ಮೇಲೆ ಉಟ್ಟು ಬಟ್ಟೆಯಲ್ಲೇ ನಾನು ಆಚೆ ಬಂದಿದ್ದೆ ಗೇಟಿಂದ ಆಚೆ. ಆದರೆ ಆಮೇಲೆ ಆಚೆ ಬಂದ ನನಗೆ ಬಟ್ಟೆ ಬೇಕಾಗಿತ್ತಲ್ವ, ಅದಕ್ಕೆ ಮತ್ತೆ ನಾನು ಒಳಗಡೆ ಹೋದೆ. ಒಳಗಡೆ ಹೋದಾಗ ಬಾಗಿಲು ತೆರೆಯಲಿಲ್ಲ, ಆಗ ಸಿಟ್ಟಿನಿಂದ ನಾನು ಕಲಿತಕೊಂಡು ಈ ರೀತಿಯಲ್ಲಿ ಹೊಡೆದಿದ್ದೇನೆ ವಿನಃ ಬೇರೆ ಇಲ್ಲ. ನನಗೆ ದುನಿಯಾ ವಿಜಯ್ಯವರು ನನ್ನ ಅಪ್ಪ ನನಗೆ ಹೊಟ್ಟೆ ಮೇಲೆ ಒದ್ದಿದ್ದಾರೆ ಹೊಡೆದಿದ್ದಾರೆ ಅಂತ ಹೇಳಿ ದುನಿಯಾ ವಿಜಯ್ ಅವರ ಮಗಳು ಮೋನಿಕಾ ಇದೀಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಮೋನಿಕಾ ಅವ್ರನ್ನ ಮಾತನಾಡಿಸುತ್ತೆ. ಏನಾಯ್ತಮ್ಮ ಮೋನಿಕಾ, ಏನ್ ಕಥೆ ಅಂತ ಹೇಳಿ ಆಗ ಮೋನಿಕಾ ಏನ್ ಮಾತನಾಡಿದ್ದಾರೆ ನೋಡಿ. ಜನ ಸರಿ ನನ್ನ ಗಲಾಟೆ ಮಾಡಿ ನನ್ನ ಆಚೆಗೆ ಹಾಕಿದ್ರು ಸರ್. ಸೊ ಆ ಟೈಮಲ್ಲಿ ನಾನ್ ಬ್ಲಾಕ್ ಮಾಡಿದ್ದಷ್ಟೇ. ಒಂದು ಸೀಸನ್ ಬಂದೇ ನನ್ಗೆ ಅವ್ರು ಯಾವತ್ತು ರಿಲೀಸ್ ಆಗಿ ನೆಕ್ಸ್ಟ್ ಟೈಮ್ ಮನೆಗೆ ಬಂದ್ರು, ನನ್ಗೆ ಬ್ಲಾಕ್ ನನ್ಗೆ ನಮ್ ತಂಗಿಗೆ ಬ್ಲಾಕ್ ಮೇಲ್ ಮಾಡಿದ್ರು. ಕೇಳಿ ತರ ಬಂದು ನೀವು ಸ್ಟೇಟ್ಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕು ಸ್ಟೇಷನ್ ಅಲ್ಲಿ ಅಂತ ಒಪ್ಕೊಳ್ಳಿಲ್ಲ. ಅದ ಹೇಳಿದ್ರೆ ನಿಮ್ ಮನೇಲಿ ಜಾಗ ಅಂತ ಹೇಳಿದ್ರು. ಈಗ ಇದಕ್ಕಿದ್ದಂಗೆ ನಮ್ನ ಮನೆಯಿಂದ ಹೊರಗಡೆ ಹಾಕಿ ಏನು ಕೊಡ್ದಂಗ ಹೊರಗಡೆ ಹಾಕಿದ್ರು. ಸಬ್ಲೀಸ್ ನಮ್ ವಸ್ತುಗಳಾದ್ರೂ ನಮ್ ಕೊಡಿ ಅಂತ ಕೇಳೋಣ ಅಂತ ಹೋಗಿದ್ದೆ. ಆ ಟೈಮಲ್ಲಿ 5 ಜನ ಹಿಡ್ಕೊಂಡು ಈಗ ನೀವ್ ಹೇಳ್ತಾ ಹೇಳಲ್ವಾ ಅಂತ ಹೇಳಿ ನನ್ನ ಆಚೆಗೆ ಹಾಕಿದ್ರು. ಸೊ ನನ್ನ 5 ಜನ, ನಾನು ಒಬ್ಳು ಹುಡುಗಿ, ನನಗ 5 ಜನ ಅಟ್ಯಾಕ್ ಮಾಡಿದ್ರು. ಅದಕ್ಕೋಸ್ಕರ ನನ್ನ ಆಚೆ ಬಂದು ನನ್ ಕೋಪ ನನ್ ಎಕ್ಸ್ಪ್ರೆಸ್ ಮಾಡ್ಕೊಳಕ ಆ ತರ ಎಕ್ಸ್ಪ್ರೆಸ್ ಮಾಡಿದೀನಿ. ನಾನು ಬಾಗ್ಲನ್ನ ಜೋರಾಗಿ ಪಟ್ಟದೆ, ನಂಗೇನಿದೆ ನಂಗೆ ಕೊಡ್ತೀನಿ, ನಾನು ಹೊಟ್ಟೋಗ್ತೀನಿ ಅಂತ. ನಿಮ್ಗೆ ಏನು ವಿಡಿಯೋ ಫುಟೇಜ್ ಅವರು ವಿಡಿಯೋ ನಿಮಗ್ ಕೊಟ್ಟಿದ್ದಾರೆ ಅದೆಲ್ಲ ಗಲಾಟೆ ಆದ್ಮೇಲೆ ಆಗಿದೆ. ನನ್ನ ಆಚೆ ತಳ್ಳಿ ನನ್ನನ್ನು ಹೊರತು ಗೇಟ್ ವರ್ಗು ತಳ್ಳಿ ಗೇಟ್ ಹತ್ರ ಹಿಡ್ಕೊಂಡ್ಬಂದು ಗೇಟ್ ವರ್ಗು ತಳ್ಳಿದ್ರು. ಆಮೇಲೆ ನಾನು ತಿರ್ಗಾ ಒಳಗೆ ರೋಡ್ಗೆ ಹೋಗಿ ಕಲ್ಲು ಎತ್ಕೊಂಡು ಹೋಗಿ ಬಾಗಲ್ನ ಬಡ್ದೆ. ನನ್ನನ್ ಏನಂದ್ರೆ ಅದೇ ಮಾತ ನಾನು ಅಂದಿದ್ದೀನಿ ಸರ್. ನನಗೆ ಏನಂತ ಬೈದ್ರು ಅದೇ ಮಾತನ್ನ ನಾನು ಬೈದಿದ್ದೀನಿ. ಫುಟೇಜ್ ಇದೆ ಮನೆಯಲ್ಲಿ, ನಾನು ಅದನ್ನ ಕಂಪ್ಲೇಂಟ್ ಅಲ್ಲೂ ಮೆನ್ಷನ್ ಮಾಡಿದ್ದೀನಿ. ತಗೊಂಡ್ ಹೋಗ್ಲಿಲ್ಲ, ನನಗ್ ಗೊತ್ತಿಲ್ಲ ಇವ್ರ ಪ್ಲಾನ್ 5 ಜನ ಇಟ್ಕೊಂಡು ಅಟ್ಯಾಕ್ ಮಾಡ್ತಾರೆ ಅಂತ. ಸ್ಟೇಷನ್ ಅಲ್ಲಿ ಬಂದು ನೀನು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಡು ಅಂತ ನನ್ನ ಫೋರ್ಸ್ ಮಾಡಿ ಒಳಗಡೆ ಹಾಕೊಂಡಿ ತರ ಬ್ಲಾಕ್ ಮೇಲ್ ಮಾಡಿ ನಾನು ಅದಕ್ಕೋಸ್ಕರ ಆತರ ಮಾಡ್ದೆ. ನನಗೆ ತುಂಬಾ ದಿನದಿಂದ ಹಿಂಸೆ ನಡೀತಿತ್ತು, ಮನೆಗೆ ಹೊಡಿತಿದ್ರು,
ನಾನೆಲ್ಲೂ ಹೊರಗಡೆ ಬಂದು ಹೇಳ್ಕೊಳ್ಳಿಲ್ಲ, ನಾನ್ ಸುಮ್ಮನೆ ಇದ್ದೆ. ನಾನು ನನ್ನ ತಂಗಿ ಇದ್ದೆ ಸುಮ್ಮನೆ ಇದ್ಲಿ, ಏಕಾಯ್ಕೆ ಮನೆಯಿಂದ ಆಚೆ ಹಾಕಿದ್ರು. ಹಾಕದ್ಮೇಲೆ ಅಟ್ಲೀಸ್ಟ್ ಬಟ್ಟೆಗಳಾದ್ರೂ ತರಬೇಕಲ್ವಾ ಅಂತ ನಾನು ಹೋದೆ. ಅಷ್ಟೇ ಲಿಸ್ಟ್ ಮಾಡಿದಾರೆ, ಒಳಗೆ ಹಾಕೊಂಡು ನಮ್ಗೆ ಹೊಡೆದು ಹೊಡೆದ್ರೆ ಸರ್ ಹಣೆಗೆ ಅಂದ್ರೆ ಕಪಾಳಕ್ಕೆ ಹೋದಾಗ ಹೊಡೆದ್ರು, ಹಣೆಗೆ ತಗ್ಲಿದೆ ಇತ್ತು. ಕಾಲಲ್ಲಿ ಒತ್ತಿದ್ದಾರೆ ಸರ್ ಹೊಟ್ಟೆ ಹತ್ರ. ಪಂದ್ಯ ಓದಿದ್ ನನಗೇನು ಬೇಜಾರಿಲ್ಲ. ಇದು ದುನಿಯಾ ವಿಜಯ್ ಅವರ ಮಗಳು ಮೋನಿಕಾ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಅಂದರೆ ಅತಿ ಮುಖ್ಯವಾಗಿ ನನ್ನ ತಂದೆನೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನಗೆ ಅಪ್ಪ ಹೊಡೆದಿದ್ದಕ್ಕೂ ಬೇಜಾರಿಲ್ಲ, ಉಳಿದಂಥ 5 ಜನ ಎಲ್ಲರೂ ಕೂಡ ಸೇರಿ ಯಾಕೆ ಹೊಡೆದ್ರು ನನಗೆ ಅಂತ ಒಂದು ಪ್ರಶ್ನೆಯನ್ನು ಇದೀಗ ಮೋನಿಕಾ ರೈಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಫ್ಯಾಮಿಲಿ ವಿಚಾರದಲ್ಲಿ ಯಾಕೋ ಯಾವುದೋ ಜಗಳಗಳು ನಿಲ್ಲೋ ಲಕ್ಷಣ ಅಂತೂ ಇಲ್ಲಿ ಕಾಣಿಸ್ತಾನೆ ಬರ್ತಾ ಇಲ್ಲ. ಹಂತ ಹಂತವಾಗಿ ಒಂದಾದ್ಮೇಲೆ ಒಂದು ಜಗಳ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಇದೀಗ ಮಗಳ ಸರದಿ, ದುನಿಯಾ ವಿಜಯ್ ಅವರ ಮಗಳು ಮೋನಿಕಾಳ ಸರದಿ ಇವತ್ತಿಗೆ ಬಂದಿದೆ. ಅದು ಏನಂತ ಹೇಳಿದ್ರೆ, ತನ್ನ ಅಪ್ಪನ ಮನೆಗೆ ನಾನು ಹೋಗಿದ್ದಾಗ ನನಗೆಲ್ಲರೂ ಕೂಡ ಸೇರ್ಕೊಂಡು ಹೊಡೆದಿದ್ದಾರೆ, ಕೀರ್ತಿಗೌಡನೇ ಕಾರಣ ಇದಕ್ಕೆ, ಅಪ್ಪ ಕೂಡ ನನ್ನ ಹೊಟ್ಟೆ ಮೇಲೆ ಒದ್ದಿದ್ದಾರೆ ಅಂತ ಕೂಡ ಒಂದು ಗಂಭೀರವಾಗಿರತಕ್ಕಂಥ ಆರೋಪವನ್ನು ನಟ ದುನಿಯಾ ವಿಜಯ್ ಅವರ ಮೇಲೆ ಅವರ ಮಗಳು ಮೋನಿಕಾ ಇಲ್ಲಿ ಮಾಡಿರೋದನ್ನ ನೋಡ್ತಾ ಬರ್ತಾ ಇದ್ದೀವಿ. ಅಂದರೆ ಹೊಡೆದು ನನ್ನ ಆಚೆ ಹಾಕ್ತಾರೆ, ನನಗೆ ಬಟ್ಟೆ ಬೇಕಾಗಿತ್ತು, ಮತ್ತೆ ನಾನು ಮನೆಯ ಬಾಗಿಲನ್ನು ಬಿಡದೆ ತೆಗಿಲಿಲ್ಲ, ಅದಕ್ಕೆ ನಾನು ಕಲ್ತಕೊಂಡು ಅಲ್ಲಿ ಚಚ್ಚಿರೋದು. ಹೌದು, ನನಗೆ ಅವರು ಯಾವ ಭಾಷೆಯಿಂದ ಬೈದರೋ ನಿನ್ಸಿದ್ದಾರೋ ಅದೇ ಭಾಷೆಯಲ್ಲಿ ಅವ್ರಿಗೆ ನಾನು ಮರು ಉತ್ತರವನ್ನು ಕೊಟ್ಟಿದ್ದೀನಿ. ಅವ್ರು ಏನು ಮಾಡಿದ್ದಕ್ಕೆ ನಾನು ಆ ರೀತಿಯಲ್ಲಿ ಹೇಳಿದ್ದೀನಿ ಅಷ್ಟೇ ಹೊರತು ಬೇರೆ ಏನೂ ಇಲ್ಲಿ ನಡೆದಿಲ್ಲ ಅಂತ ಒಂದು ವಿಚಾರವನ್ನು ಕೂಡ ಮೋನಿಕಾ ಇಲ್ಲಿ ಮಾತನಾಡಿದ್ದಾರೆ. ಇನ್ನು ಅಂದರೆ ಈಗ ಒಂದು ಕಡೆ ಅವತ್ತು ದುನಿಯಾ ವಿಜಯ್ ಅವರು ಜೈಲಲ್ಲಿದ್ದಾಗ ಕೀರ್ತಿಗೌಡ ನಾಗರತ್ನ ಅವರು ಎಲ್ಲ ಕೂಡ ಆಗ ಒಂದು ಗಲಾಟೆ ಏನಾಗಿತ್ತು ಆ ಸಂದರ್ಭದಲ್ಲಿ, ಇದೇ ಮೋನಿಕಾ ಸುವರ್ಣ ನ್ಯೂಸ್ಗೆ ಮಾತನಾಡಿ ಕೀರ್ತಿಗೌಡ ಏನೇನು ಮಾಡಿದ್ರು, ತಮ್ಮ ತಾಯಿಯನ್ನು ಹೇಗೆ ತಳ್ಳಿದ್ರು, ಅವ್ರ ಜೊತೆಯಲ್ಲಿ ಯಾರ್ಯಾರು ಬೌನ್ಸರ್ಸ್ ಇದ್ರು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು ಸುವರ್ಣ ನ್ಯೂಸ್ನೊಂದಿಗೆ ಸವಿಸ್ತಾರವಾಗಿ ಮಾತನಾಡಿದ್ರು ಅವತ್ತು ಮೋನಿಕಾ. ಆಮೇಲೆ ಅಷ್ಟೇ ಅಲ್ಲ, ವಿಡಿಯೋ ರೆಕಾರ್ಡ್ ಕೂಡ ನಾವು ಒಪ್ಪಿಸಿದ್ದೀವಿ, CCTV ಫುಟೇಜ್ ಏನಿತ್ತು ಆ ಫುಟೇಜನ್ನು ಗಿರಿನಗರ ಸ್ಟೇಷನ್ಗೆ ನಾವು ಒಪ್ಪಿಸಿದ್ದೀವಿ ಅಂತ ಕೂಡ ಇದೇ ಮೋನಿಕಾ ಮಾತನಾಡಿದ್ರು. ಅಂದರೆ ಕೀರ್ತಿಗೌಡ ಬೌನ್ಸರ್ಗಳೊಂದಿಗೆ ಬಂದು ನನ್ನ ಹೆತ್ತ ತಾಯಿಯನ್ನು ತಳ್ಳಿದ್ದಲ್ಲದೆ ಹೊಡೆದಿದ್ದಾರೆ, ಇದು ನಮ್ಮ ಮನೆ ಕೆಳಗಡೆ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಮೋನಿಕಾ ಮಾತನಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ದೀವಿ ಮೋನಿಕಾ ಫುಟೇಜ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೋನಿಕಾ ಒಂದು ಕಲ್ಲನ್ನು ತಂದು ಬಾಗಿಲನ್ನು ಬಡಿಯೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ, ಬಹುಶಃ ಒಂದು ಆಕ್ರೋಶದಲ್ಲಿ ಕೆಲಸವನ್ನು ಮಾಡಿದ್ದಿರಬಹುದು. ಮೋನಿಕಾ ಹೇಳಿಕೆ ಪ್ರಕಾರವಾಗಿ ನಾವು ನಂಬೋದಾದರೆ ತನಗೆ ಚೆನ್ನಾಗಿ ಹೊಡೆದಾಗಿತ್ತು, ಹೊಡೆದಾದ ಮೇಲೆ ನಾನು ನನ್ನನ್ನು ಗೇಟಿಂದ ಆಚೆ ಹಾಕಿದ್ರು, ಮತ್ತೆ ಒಳಗಡೆ ಬಂದೆ ನನಗೆ ಬಟ್ಟೆ ಬೇಕಾಗಿತ್ತು, ಉಟ್ಟು ಬಟ್ಟೆಯಲ್ಲೇ ನನ್ನ ಆಚೆ ಕಳಿಸ್ಬಿಟ್ರು, ಥರ ನಿರ್ದಾಕ್ಷಿಣ್ಯವಾಗಿ ನಡೆದುಕೊಂಡಿದ್ದಾರೆ, 5 ಜನ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕೂಡ ಇಲ್ಲಿ ಮೋನಿಕಾ ಮಾತನಾಡ್ತಾರೆ. ಪ್ರಶ್ನೆ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಮೋನಿಕಾ ಕೈಗಳಿಗೆ ಗಾಯವಾಗಿದೆ, ಆ ಕಾರಣದಿಂದಾಗಿ ಸದ್ಯ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಹೇಳಿ ಮೋನಿಕಾ ಹೇಳಿಕೆ ನಂಬೋದಾದರೆ, ಆ ಪ್ರಕಾರವೇ ನಾವು ಹೋಗೋದಾದರೆ, ಮೋನಿಕಾ ಹೇಳಿದ್ದೇನು, ನನಗೆಲ್ಲ ಹಲ್ಲೆ ಆಗಿಬಿಟ್ಟಿತ್ತು, ಚೆನ್ನಾಗಿ ಹೊಡೆದಿದ್ರು, ಹೊಡೆದಾದ್ಮೇಲೆ ನಾನು ಬಾಗಿಲು ಬಿಡದೆ ಅಂತ ಹೇಳಿ, ಹೊಡೆದಾದ್ಮೇಲೆ ಬಾಗಿಲು ಬಡದಿದ್ರೆ ನಮ್ಮ ಪ್ರಶ್ನೆಯಲ್ಲಿ ಕಾಣಿಸ್ತಾ ಇರೋದು. ಅಂದರೆ ಮೇಲ್ನೋಟಕ್ಕೆ ಪ್ರೈಮ್ ಆಫೀಸಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ, ಒಂದು ವೇಳೆ ಆ ರೀತಿಯಾಗಿ ಹಲ್ಲೆ ಆಗಿದ್ರೆ, ಕೈ ಮುರಿದೋಗುವಂಥ ಒಂದು ಪೆಟ್ಟಾಗಿದ್ರೆ, ಇಷ್ಟು ಈಸಿಯಾಗಿ ಮೋನಿಕಾ ವಾಕ್ ಮಾಡಿಕೊಂಡು ಬಂದು ಕಲ್ಲು ಎತ್ಕೊಂಡು ಬಂದು ಬಾಗಿಲನ್ನು ಬಡಿಯಲಿಕ್ಕೆ ಸಾಧ್ಯವಾ? ಅಷ್ಟು ಕೈಗೆ ಪೆಟ್ಟಾಗಿದ್ರೆ ಆ ಶಕ್ತಿ ಉಳಿದಿತ್ತ ಮೋನಿಕಾಳಲ್ಲಿ ಅನ್ನೋ ಪ್ರಶ್ನೆ ಕೂಡ ಇದೆ. ವಿ ಡೋಂಟ್ ನೋ, ಅಲ್ಲಿ ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ, ಹೀಗೂ ಇರಬಹುದಾ ಅಂತ ಒಂದು ಅನುಮಾನ ಅಷ್ಟೇ ಇಲ್ಲಿ. ಅದರ ಆಚೆಗೆ ತುಂಬ ಕಂಫರ್ಟಬಲ್ ಆಗಿ ಇಲ್ಲಿ ಮೋನಿಕಾ ಅಲ್ಲಿ ಓಡಾಡಿಕೊಂಡು ಏನೋ ವೆಯ್ಟ್ ಮಾಡ್ತಾ ಇದ್ದಾರೆ, ಹಲ್ಲೆ ಆಗಿತ್ತು ಅಂತ ಇವರು ಮಾತನಾಡ್ತಾ ಇದ್ದಾರೆ. ಅಂದರೆ ದುನಿಯಾ ವಿಜಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟದೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಯಾರು ಹೊಡೆದಿಲ್ಲ, ಹಲ್ಲೆ ನಡೆದಿಲ್ಲ, ಅಲ್ಲಿ ಎಲ್ಲ ವಿಚಾರವನ್ನು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತೀನಿ, ಇದೆಲ್ಲ ಶುದ್ಧ ಸುಳ್ಳು ಈ ಒಂದು ಹೇಳಿಕೆ ಬರ್ತಾ ಇರೋದು ಅಂತ ಕೂಡ ದುನಿಯಾ ವಿಜಿ ಹೇಳ್ತಾ ಇದ್ದಾರೆ. 3 ದಿನಗಳಲ್ಲಿ, 3 ದಿನ ಟೈಮ್ ಕೊಡಿ, ಏನೇನಾಗಿದೆ, ಏನು ನಡೀತು, ಯಾರು ಹೊಡೆದ್ರು ಯಾರು ಹೊಡಿಲಿಲ್ಲ ಎಲ್ಲವನ್ನು ನಾನು ಹೇಳ್ತೀನಿ ಅಂತ ಕೂಡ ದುನಿಯಾ ವಿಜಿ ಅವರು ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಮಗಳ ಒಂದು ಮೋನಿಕಾ ಹೇಳಿಕೆ ಈ ರೀತಿ ಯಾಕಿದೆ ಅನ್ನೋದು ಕೂಡ ಒಂದು ಆಶ್ಚರ್ಯ ಉಂಟು ಮಾಡ್ತಾ ಇದೆ.